ಹಲೋ ಗೈಸ್ ವೆಲ್ಕಮ್ ಟು ಕೆ ಚಾನಲ್ ನಾನು ಅಶಿಕ್ ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ಸೊ ಗೈಸ್ ಯಾವುದೇ ನಿಲೇ ಮಾಡಿದೆ ಲೆಸ್ ಆ ದ ವಿಡಿಯೋ ಈ ಹಿಂದೆ ಹೋಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ನಾನು ಸೋತಿದ್ದೀನಿ ಅಷ್ಟೇ ಸತ್ತಿಲ್ಲ ಅಂತ ಅದನ್ನು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಪ್ ಈಗ ಬಂದಿರುವಂಥ ಬ್ಯಾಚುಲರ್ಸ್ ಪಾರ್ಟಿಲ್ ಆಗಲಿ ಅದಾದಮೇಲೆ ಈಗ ಅವರು ಮಾಡಿಕೊಟ್ಟಿರುವಂಥ ತಮಿಳ್ ಮೂವಿಯಲ್ಲಿ ಒಂದು ಡೆಬಿಟ್ ಮೂವಿ ಅಂತಲೇ ಹೇಳ್ಬೋದು ಅವರ ಫಸ್ಟ್ ಮೂವಿ ತಮಿಳಲ್ಲಿ ಬರೋ ಕೊಟ್ಟಿರೋಂಥದ್ದು ಅದು ಅರುಣ್ ವಿಜಯ್ ಅವ್ರ ಜೊತೆ ಅರುಣ್ ವಿಜಯ್ ಯಾರು ಅಂತ ಗೊತ್ತಿಲ್ಲ ಅಂದರೆ ನಾ ಯಾರಿಗೆ ಗೊತ್ತಿರಲ್ಲ ಗುರು ಚಕ್ರವ್ಯೂಹ ಮೂವಿಯಲ್ಲಿ ಇಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದು ನಮಗೆಲ್ಲ ಸೈಕ್ ಆ್ಯಕ್ಟ್ ಇಷ್ಟ ಆಗೋಗಿತ್ತು ಅಂತಲೇ ಹೇಳ್ಬೋದು ಸೊ ನಮಗೆ ನೋಡಬೇಕಾಗುತ್ತೆ ಯಾವ ರೀತಿ ಮೂವಿ ಹೊಟ್ಟಿದೆ ಅಂತ ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋದ್ರೆ ಈಗ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಯಶ್ ಅವರ ಹೇರ್ ಸ್ಟೈಲಲ್ಲಿ ಚೇಂಜಸ್ ಬಂದಿದೆಯಾ ಅಂತ ಒಂದು ಡೌಟಲ್ಲಿ ಎಲ್ಲರೂ ಒಂದು ಅಂದರೆ ಆ ಒಂದು ಪಿಕ್ ಏನಿದೆ ಎಲ್ಲ ಶೇರ್ ಆಗ್ತಿದೆ ಲೈಕ್ ಅವರು ಅವರ ಹೇರ್ ಸ್ಟೈಲನ್ನ ಕವರ್ ಮಾಡ್ಕೊಂಡಿದ್ದಾರಲ್ಲ ಮೇ ಬಿ ಆ ಒಂದು ಹೇರ್ ಸ್ಟೈಲ್ ಲೀಕ್ ಆಗಬಾರ್ದು ಅನ್ನೋದು ಇತಿಯೇ ಇರೋ ಅಂಥದ್ದು ಏನಕ್ಕೆ ಇದೆಲ್ಲ ಆಗ್ತಿದೆ ಅಂತ ಕೇಳೋದಾದರೆ ಕೆ ಜಿ ಎಫ್ ರೀತಿ ಕಾಣದೇ ಇರೋದಕ್ಕೆ ಆ ವೈಬ್ ಬರದೇ ಇರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಗುರು ಆದರೆ ನಮಗೆ ಎಷ್ಟೋರನ್ನ ನೋಡಿದಾಗ ರಾಕಿ ಬೈ ಮಾತ್ರ ಗ್ಯಾಪ್ನ ಗ್ಯಾಪ್ನಾಗುವಂಥದ್ದು ಇದಾಗುತ್ತೆ ಏನೂ ಮಾಡೋದಕ್ಕಾಗಲ್ಲ ಆದರೂ ಕೂಡ ಬಿ ಎಡ್ ಇದ್ದೇ ಇರುತ್ತೆ ಅದು ನಾವು ಆಲ್ರೆಡಿ ನಾವು ಅಂದರೆ ಫಸ್ಟ್ ಲುಕ್ಕಲ್ಲೇ ಅಂದರೆ ನಮಗೆ ಟೈಟಲ್ ಟೀಸರಲ್ಲೇ ಗೊತ್ತಾಗೋಗಿದೆ ಆ ಒಂದು ಬಿ ಎಡ್ ಇರಲೇಬೇಕು ಅಂತ ಡಿಸೈಡ್ ಆಗಿದೆ ಆ ಒಂದು ಫಸ್ಟ್ ಲುಕ್ಕಲ್ಲೇ ಗೊತ್ತಾಗಿದೆ ಅಂದ್ ಅಥವಾ ನಾವು ಹಿಂಗೆ ಹೇಳ್ಬೋದು ಬಿ ಎರ್ಡ್ ಅದು ಲುಕ್ ಬೇಕೇ ಬೇಕು ಅದ್ರ ಜೊತೆಗೆ ಹೇರ್ ಸ್ಟೈಲಲ್ಲಿ ಚೇಂಜಸ್ ಮಾಡಿದ್ರೆ ಸ್ವಲ್ಪ ಕೆ ಜಿ ಎಫ್ಗಿಂತ ಡಿಫ್ರೆಂಟಾಗಿ ಕಾಣ್ಬೋದು ಅನ್ನೋದು ಯೋಚನೆ ಅವರಲ್ಲಿ ಇರ್ಬೋದು ಅಂತಲೇ ಹೇಳ್ಬೋದು ಪುಷ್ಪ ಟು ಟ್ರೈಲರ್ ಏನಿದೆ ನಾಳೆ ರಿಲೀಸ್ ಆಗಿ ಕೊಟ್ಟಿದ್ದೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದರೆ ಅಥ್ವಾ ಎಕ್ಸೈಟ್ಮೆಂಟ್ ಇದ್ದೇ ಇಲ್ವೋ ಅಂತ ನೀವೇ ಹೇಳಿ ನಾನು ಇದ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ ಎಲ್ಲಿಗೆ ತಂದು ನಿಲ್ಲಾಕ್ಸ್ ನಿಲ್ಲಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಿರೋ ಅಂಥದ್ದು ಏನು ಹಿಂಗೆ ಮಾಡಾಕ್ತಿದಾರಲ್ಲ ಅಂತ ಅವ್ರವ್ರದ್ದು ಒಪಿನಿಯನ್ ಇರುತ್ತೆ ಹೌದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಇಲ್ಲೇನು ಮಾಡೋಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಕೂಡ ನನಗಿದೆ ಈಗಲೇ ಏನು ಜಡ್ಜ್ ಮಾಡೋದು ಬೇಡ ಬಂದ ನಾವು ನೋಡಿ ಖುಷಿ ಪಡಬೇಕಾ ದುಃಖ ಪಡಬೇಕಾ ಅಂತ ನೋಡಬೇಕಾಗುತ್ತೆ ಕೆ ಜಿ ಎಫ್ ಇಂಟು ಹಂಡ್ರೆಡ್ ಆಗುತ್ತಾ ಇಲ್ಲ ಮೈನಸ್ ಹಂಡ್ರೆಡ್ ಆಗುತ್ತಾ ಅಂತ ನೋಡಬೇಕಾಗಿದೆ ಈಗ ಡೆವಿಲ್ ಮೂವಿ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಶೂಟ್ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಆದರೆ ಅದಕ್ಕೂ ಮೊದಲು ಹೇಳಬೇಕು ನಾನು ಅಕ್ಟೋಬರಿಗೆ ರಿಲೀಸ್ ಮಾಡ್ತೀನಿ ಅಂತ ಇಂಥ ಟೈಮಲ್ಲೂ ಕೂಡ ಅವರ ಕಾಯಿಗೆ ಆಪ್ರೇಷನ್ ಆಗಿದೆ ರೀಸೆಂಟಾಗಿ ಎಲ್ಲ ಶೇರ್ ಮಾಡಿ ನೀವು ನೋಡಿರ್ತೀರ ಆಲ್ರೆಡಿ ಆದರೂ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಈ ವಿಷಯನೆಲ್ಲ ನಾನು ಹೇಳ್ ಹೇಳೋ ಏನು ಅಂದರೆ ಇಂಥ ಟೈಮಲ್ಲೂ ಈ ಡೆಡಿಕೇಟೆಡ್ ಆಗಿ ಇಲ್ಲ ಅಕ್ಟೋಬರಿಗೆನೇ ರಿಲೀಸ್ ಮಾಡ್ತೀವಿ ಒಂದು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದಾರಲ್ಲ ಅದು ನನಗೆ ಖುಷಿ ಖುಷಿಯಾಯಿತು ಆ್ಯಕ್ಚುಲಿ ಅಂದರೆ ಆ ಬೇಗ ಒಂದು ರಿಕವರಿ ಆಗಿ ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ನನಗೆ ತುಂಬಾ ಖುಷಿ ಆಯಿತು ಈಗಲೂ ಹೇಳ್ತೀನಿ ನಾಳೆ ಶೂಟ್ ಸ್ಟಾರ್ಟ್ ಆಗುತ್ತೆ ಆದರೆ ಡಿವೋರ್ಸ್ ಅವರ ಪೋರ್ಷನ್ ಇರಲ್ಲ ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ ಡೂಪ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಮಾಡ್ತಿದ್ರೆ ಪೋಷನ್ ಅದನ್ನು ನಿಲ್ಲಿಸ್ತಾ ಇಲ್ಲ ಅಂತ ಆದರೂ ಕೂಡ ಪೋಷನೆಲ್ಲ ನೆನ್ನೆ ಮುಗ್ದಾಗೋಗಿದೆ ಅಂದರೆ ಮಿರರ್ ಮೇಜ್ ಸೀನಾಗಲಿ ಎಲ್ಲ ನೋಡಿದ್ರೆ ನಿಮಗೆ ಅದ್ಭುತವಾಗಿರುತ್ತೆ ಈ ಆ್ಯಕ್ಷನ್ ಎಲ್ಲ ಅದ್ಭುತವಾಗಿ ಬಂದಿದೆ ಅಂತ ಅಲ್ಲಿ ಸೆಟ್ಟಿಂದಲೇ ನನಗೆ ನ್ಯೂಸ್ ಸಿಕ್ಕಾಗೋಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ಮೇಯ್ನ್ಲಿ ನಾನು ವಿಷಯಕ್ಕೆ ಬರ್ತಿರೋದೇನು ಅಂದರೆ ಡೆವಿಲ್ದೇನೋ ನಾನು ಹೇಳಿದ್ದೆ ಹನ್ನೊಂದನೇ ತಾರೀಕು ಅಥವಾ ಒಂದ ಯುಗಾದಿಲಿ ಇಲ್ಲ ರಂಜಾನಲ್ಲಿ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ದೆ ಆದರೆ ನನಗೀಗ ಡೌಟ್ ಹೊಡಿತಿದೆ ಯಾಕೆಂದರೆ ಈಗ ಹಿಂಗೆಲ್ಲ ಆಗಿರೋದ್ರಿಂದ ಶೂಟಿಂಗ್ ಏನು ಕಂಪ್ಲೀಟ್ ಆಗದಿರೋದ್ರಿಂದ ಕೆಲವೊಂದು ಪಾರ್ಟ್ ಡಿ ಬಾಸ್ ಅವರೇ ಬೇಕಿತ್ತಲ್ಲ ಆ ಪಾಟೆಲ್ಲ ಆಗದಿರೋದ್ರಿಂದ ಯಾಕೋ ಡೌಟ್ ಹೊಡಿತಿದೆ ಏನೋ ಒಂದು ಅಪ್ಡೇಟ್ ಬರುತ್ತೆ ಅಥವಾ ವಿಲನ್ದಾಗಲಿ ಯಾವುದೇ ಅಪ್ಡೇಟ್ ಈ ಟೈಮಲ್ಲಿ ಕೊಡೋದಕ್ಕೆ ಇಷ್ಟಪಡಲ್ಲ ಅಂತ ಅನ್ಕೊತಾಯಿದ್ದೀನಿ ಯೂಶ್ವಲಿ ಸೆಟ್ಟಲ್ಲಿ ಇಂಡಸ್ಟ್ರಿಲಿ ಇದೇ ನಡೆಯುವಂಥದ್ದು ಏನಾದರೂ ಸೀರಿಯಸ್ ವಿಷಯ ಇದ್ದಾಗ ಎಲ್ಲದನ್ನೂ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ ಅಥವಾ ಏನು ರಿವಲ್ ರಿವೀಲ್ ಮಾಡೋದಕ್ಕೆ ಹೋಗಲ್ಲ ನನಗೆ ಇಲ್ಲೊಂದು ವಿಷಯ ಇಷ್ಟ ಆಗಿದ್ದೇನು ಅಂದರೆ ಲೈಕ್ ಚಿಕ್ಕ ಇಂಜುರಿ ಆದರೂ ಕೂಡ ದೊಡ್ಡದಾಗಿ ನ್ಯೂಸಲ್ಲಿ ತೋರಿಸ್ಕೊತಾರೆ ಆದರೆ ಡಿವೋರ್ಸ್ ಅವ್ರದ್ದು ನಾವೇ ಈ ಥರ ಯೂಟ್ಯೂಬರ್ಸ್ ಹೇಳಿ 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 ಆ ಥರ ಹೋಗ್ತಿದ್ದೆ ಬಿಟ್ಟರೆ ಅಂಥ ನ್ಯೂಸ್ ಚಾನಲ್ ಅಂತ ದೊಡ್ಡ ಇದು ಇಲ್ಲ ಅಂದರೆ ಅವರು ಯಾರಿಗೂ ನನಗೆ ಏಟಾಗಿದೆ ಆ ಥರ ತೋರಿಸ್ಕೊಂಡು ಕೂಡ ಇಲ್ಲ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರೀಸೆಂಟಾಗಿ ನೀವು ನೋಡಿದಿರಾ ಬ್ಯಾಂಡೇಜ್ ಏನು ಇಲ್ದಿರೋ ಟೈಮಲ್ಲಿ ಕೂಡ ಅವರು ಕಾರ್ನೆಲ್ಲ ಓಡಿಸಿದ್ರು ಒಂದೇ ಕೈಯಲ್ಲೆಲ್ಲ ಓಡಿಸ್ತಿದ್ದಾರೆ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ನನಗೆ ನೋವಿದೆ ಹಾಗೆ ಅಂತ ಹೇಳೋ ಕೊಟ್ಟಿರೋಂಥ ಮೇನ್ ವಿಷಯ ಅದೇ ಅಪ್ಡೇಟು ಕನ್ಫರ್ಮ್ ಇಲ್ಲ ಅಂದರೆ ಈ ನಾನೇನು ಹೇಳಿದ್ನಲ್ಲ ಯುಗಾದಿಗೋ ಅಥವಾ ರಂಜಾನಿಗೋ ಬರುತ್ತೆ ಅಂತ ಏನು ಹೇಳಿದ್ನಲ್ಲ ಅದು ಕನ್ಫರ್ಮ್ ಇಲ್ಲ ಮ್ಯಾಕ್ಸ್ ಅಪ್ಡೇಟ್ ಏನಿದೆ ಮ್ಯಾಕ್ಸ್ ಅಪ್ಡೇಟ್ ಇದೆ ಅಂದರೆ ಈ ಮಂತಲ್ಲೇ ಬರುತ್ತೆ ಏಪ್ರಿಲ್ ಮಂತಲ್ಲೇ ಬರುತ್ತೆ ಅದು ಫಸ್ಟ್ ವೀಕಲ್ಲೇ ಬರುತ್ತೆ ಏಪ್ರಿಲ್ ಫಸ್ಟಿಗೆ ಬರುತ್ತೆ ಅಂತ ಹೇಳಿದ್ದೆ ನನ್ನ ಒಂದು ಗೆಸ್ ಏನಿದೆ ರಾಂಗ್ ಆಗಿದೆ ಗೆಸ್ ಅನ್ನೋದಕ್ಕಿಂತನೂ ಇದು ಕೂಡ ಸೆಟ್ಟಿಂದಲೇ ಬಂದಿರೋವಂಥ ನ್ಯೂಸ್ ಆಗಿತ್ತು ಕೂಡ ಅದರಲ್ಲೇ ಅದರಲ್ಲೂ ಏಪ್ರಿಲ್ ಫಸ್ಟಿಗೆ ಬರಲಿಲ್ಲ ಅಂದರೆ ಅಥವಾ ನಿಮಗೆ ಈ ಟೈಮಲ್ಲಾದರೂ ನೋಡೋಕೆ ಸಿಗಬೇಕು ಈಗ ಡೆವಿಲ್ ಅಪ್ಡೇಟ್ ಕೂಡ ಇಲ್ಲ ಆ ಟೈಮಲ್ಲಿ ಯುಗಾದಿ ಆದರೂ ರಂಜಾನಲ್ಲಾದರೂ ಅಪ್ಡೇಟ್ ಬರಲೇಬೇಕು ಯಾಕೆ ಅಂದರೆ ಅವರು ನೋಡಿ ಸಿನಿಮಾದವ್ರದ್ದು ಇಂಟೆನ್ಷನ್ ಏನು ಅಂದರೆ ಏಪ್ರಿಲಲ್ಲಿ ಒಂದು ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ಕೊಡಬೇಕು ಅಂದರೆ ಅವರಿಗೂ ಕೂಡ ಗೊತ್ತಾಗೋಗಿದೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಅಂದರೆ ಲಾಸ್ಟ್ ಸ್ಕೆಡ್ಯೂಲ್ ಕೂಡ ಇನ್ನೇನು ಮುಗಿಯೋಕ್ಕಾಯಿತು ಈ ಮಂತಲ್ಲಿ ಅವರಿಗೆ ಒಂದು ಅಪ್ಡೇಟ್ ಕೊಡಬೇಕಿತ್ತು ಅದು ಯುಗಾದಿ ರಂಜಾನ್ಗಿಂತ ಇನ್ಯಾವ್ದು ದೊಡ್ಡ ಅಪ್ಡೇಟ್ ಬರೋಕೆ ಅಂದರೆ ಇಂಥ ದೊಡ್ಡ ಡೇಸ್ ಇನ್ನು ನೆಲೆಸಿಗೆ ಹೋಗೋ ಗೊತ್ತೇಳಿ ಇದೇ ಪರ್ಫೆಕ್ಟ್ ಟೈಮ್ ಅಂತ ಅಂದ್ಕೊತೀನಿ ಸೊ ವೆಯ್ಟ್ ಮಾಡೋಣ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾಡಿಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಿಜ ಹೇಳಬೇಕು ಅಂದರೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಯಾಕೆಂದರೆ ನನಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಹರ್ಟ್ ಆಗಿದೆ ಈ ಟೈಮಲ್ಲಿ ಬರುತ್ತೆ ಬರುತ್ತೆ ಅಂತ ಅಂದ್ಕೊಂಡು ಬರಲೇ ಇಲ್ಲ ಏಪ್ರಿಲ್ ಕೂಡ ಬಂತು ಇನ್ನು ಇಂಥ ಟೈಮಲ್ಲೂ ಕೂಡ ಅಂದರೆ ಯುಗಾದಿ ರಂಜಾನ್ ಟೈಮಲ್ಲಿ ಈಗಲೂ ಕೂಡ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ನಿಜ ಹೇಳ್ತೀನಿ ನಾನು ಹೋಪೇ ಬಿಟ್ಟಾಗ್ತಿದ್ದೀನಿ ಅಂದರೆ ನೋಡಿ ಸಿನಿಮಾ ಬರುತ್ತೆ ಪರವಾಗಿಲ್ಲ ಆದರೆ ನಾವು ಒಂದು ಅಪ್ಡೇಟ್ ಅಂತ ನಾವು ನಾವು ನಿಮಗೆ ಹೇಳ್ತೀವಲ್ಲ ಈ ಟೈಮಲ್ಲೇ ಬರುತ್ತೆ ಅಂತ ಅದೆಲ್ಲ ಸುಳ್ಳು ಆಗ್ತಾಯಿದೆ ಯಾಕೆಂದರೆ ಇವ್ರು ಕೊಡ್ತಿರೋ ಇವ್ರು ಮಾಡ್ತಿರೋಂಥ ಡಿಲೆಯಿಂದ ನಾನಲ್ಲ ಸ್ವತಃ ಅವರೇ ಡೇ ಅಲ್ಲೇ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅವ್ರು ಹೇಳಿದರು ಮಾರ್ಚ್ ಇಪ್ಪತ್ತಕ್ಕೆ ಬರುತ್ತೆ ಅಂತ ನಾನು ಮಾರ್ಚ್ ಹದಿನೇಳು ಬಂದಿದ್ದೆ ಆಮೇಲೆ ಅವರೇ ಇಂಟರ್ವ್ಯೂ ಬಂದಾಗ ಮೂವಿ ಟೀಮ್ ಅವರೇ ಹೇಳಿದ್ರು ಮಾರ್ಚ್ ಇಪ್ಪತ್ತಕ್ಕೊಂದು ಅಪ್ಡೇಟ್ ಬರುತ್ತೆ ಅಂತ ಅದಾದ ಮೇಲೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ ನೀವೇ ಯೋಚನೆ ಮಾಡಿ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂತ ಜೈದ್ ಖಾನ್ ಅವ್ರದ್ದು ಎರಡನೇ ಮೂವಿ ಬರೋಕ್ಕೊಟ್ಟಿದೆ ಅದ್ರದ್ದು ಅಪ್ಡೇಟ್ ಏನಿದೆ ಯುಗಾದಿಗೆ ಬರುತ್ತೆ ಅಂತ ಅಂದರೆ ಒಂಬತ್ತನೇ ತಾರೀಕು ಅದ್ರದ್ದು ಅಪ್ಡೇಟ್ ಬರೋಕ್ಕೊಟ್ಟಿದೆ ಒಂದು ಫಸ್ಟ್ ಲುಕ್ ರೀತಿ ಒಂದು ವೀಡಿಯೋನ ಅಥವಾ ಮೋಷನ್ ಪೋಸ್ಟರ್ ಏನಾದರೂ ಬಿಡ್ಬೋದು ಅಂತ ಅನ್ಕೊತಾ ಇದ್ದೀನಿ ನೀವೇ ಎಷ್ಟು ಜನ ಕಾಯ್ತಾ ಕಾಯ್ತಾಯಿದ್ದೀರಿ ಅಂತ ದಯವಿಟ್ಟು ಕಮ್ಮಿ ಸೆಕ್ಷನ್ ತಿಳಿಸಿ ಹಾಗೆಯೇ ನನಗೆ ಎಂಟೈರ್ ವೀಡಿಯೋದಲ್ಲಿ ಹೇಳೋಕ್ಕಿರೋದು ಒಂದೇನೆ ಹನ್ನೆರಡನೇ ತಾರೀಕು ಅಷ್ಟೊತ್ತಿಗೆ ನಮಗೆಲ್ಲ ಅಪ್ಡೇಟು ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಲೈಕ್ ನೋಡಿ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಎವ್ರಿ ಕನ್ನಡಿಗ ಫ್ಯಾನ್ಸ್ ಏನಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಮೂವೀಸಿಗೆ ಆದ್ಯತೆ ಕೊಡಬೇಕು ಆ್ಯಂಡ್ ಇಂಥ ಟೈಮಲ್ಲಿ ನೀವು ಅಪ್ಡೇಟ್ ಕೊಟ್ಟರೆ ಎಲ್ಲರಿಗೂ ಕೊಂಡಾಡೋದಕ್ಕೆ ತುಂಬಾ ಚೆನ್ನಾಗಿರುವಂಥ ಟೈಮ್ ಅಂತಲೇ ಹೇಳ್ಬೋದು ಇದಿಷ್ಟು ನನಗೆ ಮನೆಗಳಿದ್ದು ನಿಮೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ನಿಮ್ಮ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನೋಸ್ ಆಗಿದ್ರೆ ಸುಬ್ರಿಗೆ ಸಬ್ಸ್ಕ್ರೈಬ್ ತುಂಬ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್